ಏನೋ ಒಂಥರ ಎಲೆಕ್ಟ್ರಿಕ್ ಶಾಕ್ ಹೊಡೆದಂಗಲ್ಲ ಕಾಲೇಜಿಗೆ ಬಂದ್ರೆ ಎನಿ ಡೇ ಅದು ಎವರ್ ಗ್ರೀನ್ ಎಕ್ಸ್ಪೀರಿಯನ್ಸ್ ಬಿಡಿ ಎನ್ವೈರನ್ಮೆಂಟ್ ಒಂಥರ ನಾನು ಮೈಸೂರು ಮಹಾರಾಣಿಸ್ ಕಾಲೇಜು ಕಂಬೈನ್ಡ್ ಎಜುಕೇಶನ್ ಅಪ್ಪ ಎಂಜಿಎಂ ಕಾಲೇಜ್ ಉಡುಪಿ ಉಡುಪಿ ಲವ್ಲಿ ವೆರಿ ನೈಸ್ ನಿಮ್ಮ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಹೇಳಿ ರವಿ ಅವರೇ ಕಾಲೇಜ್ ಡೇಸ್ ದು ಕಾಲೇಜ್ ಡೇಸ್ ಅಲ್ಲಿ ನಾವು ಫ್ರೆಂಡ್ಸ್ ಜೊತೆ ಇವತ್ತಿಗೂ ಮಾತಾಡಿದಾಗ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಆ ಹುಡುಗಿ ಹೇಗ್ ನಗ್ತಿದ್ಲು ಈ ಹುಡುಗಿ ಹೇಗ್ ನಗ್ತಿದ್ಲು ವೆರಿ ನೈಸ್ ನನ್ನ ಮಜಾ ಏನ್ ಗೊತ್ತಾ ಕ್ಲಾಸ್ ರೂಮ್ ಹೋದ್ರೆ ಅಟೆಂಡೆನ್ಸ್ ತಗೋತಾರಲ್ಲ ಲೆಕ್ಚರರ್ಸ್ ನಾನು ಏನಾದ್ರು ಪ್ರೆಸೆಂಟ್ ಸರ್ ಅಂದ್ರೆ ಓ ತಾವ್ ಬಂದ್ಬಿಟ್ಟಿದಿರೋ ಕ್ಲಾಸ್ ಒಳಗೆ ಅನ್ನೋರು ಯಾಕಂದ್ರೆ ನಾನು ಕ್ಲಾಸ್ಗೆ ಹೋಗ್ತಿರ್ಲಿಲ್ಲ ಹೋದ್ರು ಲಾಸ್ಟ್ ಬೆಂಚ್ ಅಲ್ಲಿ ಕುತ್ಕೊಂಡು ನಿದ್ದೆ ಮಾಡ್ತಿದ್ದೆ ಸೊ ಯಾವಾಗ ನೋಡಿದ್ರು ಕಾಲೇಜ್ ಪ್ರಿಮಿಸಸ್ ಅಲ್ಲಿ ಇರ್ತಿದ್ದೆ ಬಟ್ ಕ್ಲಾಸ್ ಒಳಗೆ ಬರ್ತಿರ್ಲಿಲ್ಲ ನಮ್ದು ಹೇಳಿ ಕೇಳಿ ಹೆಣ್ಮಕ್ಳ ಕಾಲೇಜು ನಮ್ಮ ಮನೆಯ ಬಸ್ ಸ್ಟಾಪಿಂದ ಒಂದು ದೊಡ್ಡ ಗ್ಯಾಂಗ್ ಹೊರಡ್ತಾ ಇದ್ವಿ ನಾವು ಸೊ ನಾನು ಒಂದು ಸ್ವಲ್ಪ ರಿಸರ್ವ್ಡ್ ಯಾವಾಗಲೂ ಯಮುನಾ ನಾವು ನೀವು ಭೇಟಿಯಾಗಿಲ್ಲ ಸಿನಿಮಾದಲ್ಲಿ ಹೌದು ನಿಮ್ಮ ಪಾತ್ರ ನನ್ನ ಪಾತ್ರ ಒಂದು ಅಮೇಝಿಂಗ್ ಕ್ಯಾರೆಕ್ಟರ್ ನಾನು ಈ ಏಜಲ್ಲಿ ಅಂಥದ್ದು ಒಂದು ಪಾತ್ರ ಹಾಕ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ನಾನು ಕಾಲೇಜ್ ಸ್ಪೋರ್ಟ್ಸ್ ಹೆಚ್ ಓಡಿ ಪಾತ್ರ ಮಾಡಿದ್ದೀನಿ ಎಸ್ ಯಾ ಭಾಳ ಒಳ್ಳೆ ಪಾತ್ರ ಆ ಪಾತ್ರದ ಇನ್ನೊಂದು ಮಜಾ ಹೇಳಬೇಕು ನೀವು ಪಾತ್ರ ಕೇಳೋದಕ್ಕೆ ನೆನಪಾಯ್ತು ನನಗೆ ನಾನು ರಿಯಲ್ ಲೈಫಲ್ಲಿ ನಾನು ಸ್ವಲ್ಪ ತಿಂಡಿ ಪೋತಿ ನನ್ನ ತಿಂಡಿ ಹುಚ್ಚು ಗೊತ್ತಿದ್ದವರಿಗೆ ಅವ್ರು ಮೇಡಮ್ ಇವತ್ತು ನೋಡಿ ಇವತ್ತು ನಿಮ್ಮ ಫೇವ್ರೇಟ್ ಇದೆ ನಿಮ್ಮ ಫೇವ್ರೇಟ್ ಅದಿದೆ ಅದು ತಿಂದಿಲ್ವಾ ಇದು ತಿಂದಿಲ್ವಾ ಅಂತ ಚೆನ್ನಾಗಿ ತಿನ್ಸಿದ್ರು ಸರಿ ಅಂದ್ಬಿಟ್ಟು ಎಲ್ಲ ತಿಂದಾದ್ಮೇಲೆ ಮೇಡಮ್ ಈಗ ಶಾರ್ಟ್ ರೈಡಿಗೆ ಬನ್ನಿ ಅಂದರು ಓಕೆ ಫೈನ್ ಏನೋ ಇರುತ್ತೆ ಅದೇನು ಶಾರ್ಟ್ ಇರಬೇಕು ಮೇಡಮ್ ಇದು ಬ್ಯಾಡ್ಮಿಂಟನ್ ಕೋರ್ಟ್ ಅಲ್ಲಿ ಇದೆ ಆಡ್ಬೇಕಂದ್ರೆ ಹೌದು ಅಂದ್ರು ನಾನು ಕಾಲು ಎಳಿತಿದ್ದಾರೆ ಇಷ್ಟು ತಿನ್ನಿಸ್ಬಿಟ್ಟಿವ್ರೆ ನಾ ಸೀನ್ ಮಾಡಿರಲ್ಲ ಅಂದ್ಬಿಟ್ಟೆ ಇಲ್ಲ ಇಲ್ಲ ಸುಳ್ಳು ಹೇಳ್ತಾ ಇದ್ದೀರಾ ಸರ್ ಕರೆಕ್ಟಾಗಿ ಹೇಳಿ ಏನು ಸೀನು ಅಂದ್ರೆ ಇಲ್ಲ ಮೇಡಮ್ ಇವಾಗ ಅಲ್ಲಿ ಆಟಾಡ್ಬೇಕು ನೀವು ಅಂದ್ರು ಆಟಾಡ್ಸಿದ್ದಾರೆ ಅಪ್ಪು ಅವ್ರ ಜೊತೆ ನಾನು ಇದು ಎರಡನೇ ಸಲ ವರ್ಕ್ ಮಾಡ್ತಾ ಇರೋದು ರಾಜಕುಮಾರದಲ್ಲಿ ವರ್ಕ್ ಮಾಡಿದ್ದೆ ಆಮೇಲೆ ಯುವರತ್ನದಲ್ಲಿ ಶೂಟಿಂಗ್ ನಲ್ಲಿ ಮಾತ್ರ ನಮಗೆ ಬಹಳ ಡೌನ್ ಟು ಅರ್ತ್ ವ್ಯಕ್ತಿ ಮತ್ತೆ ಪಕ್ಕದಲ್ಲಿ ಬಂದು ನಿಂತ ಇವತ್ತಿಗೂ ನನ್ನ ಹತ್ರ ಆ ಫೋಟೋ ಇದೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕೊಂಡಿದ್ದೆ ಹೆಗಲ ಮೇಲೆ ಕೈ ಇಟ್ಕೊಂಡು ನಿಂತ್ಕೋತಾರೆ ಹಿಂಗ್ ಬಂದು ನಾನೊಬ್ಬ ದೊಡ್ಡ ಸ್ಟಾರು ಹಾಗೆ ಹೀಗೆ ಅಂತ ಒಂದು ರೀತಿ ಅದೆಲ್ಲ ಏನಿಲ್ಲ ನಿಮ್ಗೇನೋ ನಿಮ್ಮಲ್ಲಿ ಪ್ರತಿಭೆ ಇದೆ ಸಿನಿಮಾದಲ್ಲಿ ಆಕ್ಟ್ ಮಾಡಕ್ ಬಂದಿದ್ದೀರಾ ನಿಮ್ ಜೊತೆ ನನಗೆ ಮಾತಾಡೋದಕ್ಕೆ ಆಸಕ್ತಿ ಇದೆ ಖುಷಿ ಆಗ್ಬಿಡ್ತು ಅಷ್ಟು ಚಿಕ್ಕ ಜೆಸ್ಟರ್ ಸಾಕು ನಮ್ಗೆ ಸೀನ್ ತೆಗಿಬೇಕಾದ್ರು ಮಧ್ಯದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಮ್ದೆಲ್ಲ ಫೀಲ್ಡ್ ಅಲ್ಲೇ ಇರ್ತಿತ್ತಲ್ಲ ಕ್ರಿಕೆಟ್ ಫೀಲ್ಡ್ ಅದು ಐದು ನಿಮಿಷ ಲೈಟಿಂಗ್ ಏನೋ ಮಾಡ್ಕೊಳ್ಳೋ ಹೊತ್ತಿಗೆ ಇವ್ರಲ್ಲಿ ಹೋಗಿ ಯಾವ್ದೋ ಪುಟ್ ಪುಟ್ ಮಕ್ಕಳು ಕ್ರಿಕೆಟ್ ಆಡ್ತಾ ಇದ್ರೆ ಇಲ್ಲಿ ಅಪ್ಪು ಸರ್ ಕಾಣ್ತಿಲ್ಲ ಅಂತ ನೋಡ್ತೀವಿ ಅಲ್ಲಿ ಹೋಗಿ ಆ ಚಿಕ್ಕ ಮಕ್ಕಳ ಜೊತೆ ಕ್ರಿಕೆಟ್ ಆಡ್ತಿದ್ದಾರೆ ಏನ್ ಖುಷಿ ಖುಷಿಯಾಗಿ ಅವ್ರ ಜೊತೆ ಸೇರ್ಕೊಂಡು ಸಂತೋಷ್ ಆನಂದ್ ರಾಮ್ ಸಂತೋಷನೂ ಇದೆ ಆನಂದನೂ ಇದೆ ರಾಮನ್ ತರ ನಿಜವಾಗ್ಲೂ ಪಾಪ ಅಷ್ಟು ಜನರನ್ನ ಅವ್ರು ನಿಭಾಯಿಸ್ತಿದ್ದ ರೀತಿ ಅಂಡ್ ಯಾವಾಗ್ಲೂ ಒಂದು ತಮಾಷೆ ಯಾವಾಗ್ಲೂ ಒಂದು ಖುಷಿ ಅದೊಂದು ಅಥಾರಿಟಿ ನನ್ಗೆ ಅನ್ನಿಸ್ತಿತ್ತು ಇದನ್ನ ನಾನು ಕಲಿಬೇಕು ನಾನು ಯಾವಾಗ್ಲೂ ಅಂತ ಅಂಡ್ ಐ ಅಪ್ರಿಷಿಯೇಟ್ ಸಂತೋಷ್ ಅವ್ರ ಜೊತೆ ನಾನು ಯುವರತ್ನದಲ್ಲಿ ಕೆಲಸ ಮಾಡ್ತಾ ಇರೋದು ಮೂರನೇ ಸಿನಿಮಾ ಅವ್ರ ಜೊತೆ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರ್ಯಲ್ಲಿ ವರ್ಕ್ ಮಾಡಿದ್ದೆ ರಾಜಕುಮಾರದಲ್ಲಿ ವರ್ಕ್ ಮಾಡಿದ್ದೆ ಬಟ್ ಅವರು ಬೆಳೀತಾ ಇರುವ ರೀತಿ ನೋಡುವಾಗ ಬಹಳ ಖುಷಿ ಆಗುತ್ತೆ ಬಹಳ ಒಳ್ಳೆ ಮಾತುಗಳನ್ನು ಬರ್ತಿದ್ರು ಸೆಟ್ಟಲ್ಲೂ ಅಷ್ಟೇ ನನಗೆ ಬಹಳ ಇಷ್ಟ ಆದಂತಹ ವ್ಯಕ್ತಿ ಯಾಕಂದ್ರೆ ಯಥಾ ಪ್ರಕಾರ ಒಂದ್ ರೀತಿ ಏರ್ ಇಲ್ಲ ಒಂದ್ ರೀತಿ ಹಾ ನೀವು ಆರ್ಟಿಸ್ಟ್ ನಾನು ಡೈರೆಕ್ಟರ್ ಅಂತ ಹೇಳ್ಕೊಳ್ಳೋ ಇದಿಲ್ಲ ಸಂತೋಷ್ ಆನಂದ್ರಾಮ್ ಸರ್ ಜೊತೆ ಫಸ್ಟ್ ಟೈಮ್ ಅಷ್ಟು ದೊಡ್ಡ ಕನ್ನಡಕ್ಕೇನೆ ಒಂದು ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್ ರಾಜ್ಕುಮಾರದಲ್ಲಿ ಕೊಟ್ಟವ್ರು ಏನು ಅಂತ ಅವ್ರು ಪ್ರೂವ್ ಮಾಡಿದ್ದಾರೆ ಅಂತ ಒಬ್ರು ಡೈರೆಕ್ಟರ್ ಆಬ್ವಿಯಸ್ಲಿ ಯುನೋ ಈಸ್ ಅ ಬಿಗ್ ಪರ್ಸನ್ ಫಾರ್ ಅಸ್ ಸೊ ನೀವು ಹೇಳಿದಾಗೆ ಅವರು ಸಿಂಪ್ಲಿಸಿಟಿ ಯುನೋ ಸಿಕ್ಕಾಬಟ್ಟೆ ಸರಳವಾದಂತ ವ್ಯಕ್ತಿ ಬಹಳ ಸಂತೋಷ ಆಯ್ತು ನನಗೆ ಹೊಂಬಾಳೆ ಫಿಲ್ಮ್ಸ್ ವಿಜಯ ಕರಗಂದೂರ್ ಅವರ ನೇತೃತ್ವದಲ್ಲಿ ಅಷ್ಟು ಜನ ಹುಡುಗರನ್ನ ಅಷ್ಟು ಕಾಲೇಜಲ್ಲಿ ನಾನು ನೋಡಿದಾಗ ಪ್ರತಿ ದಿನ ಒಂಥರ ಏನದು ಸಮಾರಂಭ ಪ್ರತಿ ದಿನ ನೋಡಿದಾಗ ಹೆಂಗೆ ಮ್ಯಾನೇಜ್ ಮಾಡ್ತಿದ್ದಾರೆ ಇವರು ಅನ್ನೋ ಅಷ್ಟರ ಮಟ್ಟಿಗೆ ಅದು ನಿಜವಾಗ್ಲೂ ಒಂಥರ ಅದ್ಭುತ ಅನ್ನಿಸ್ತು ನಾನೊಬ್ಬ ಆರ್ಟಿಸ್ಟ್ ಆಗಿ ಬಹಳ ಸಿಂಪಲ್ ಏನಂತಂದ್ರೆ ವರ್ಕಿಂಗ್ ಎನ್ವೈರನ್ಮೆಂಟ್ ಚೆನ್ನಾಗಿರ್ಬೇಕು ಅದಕ್ಕೆ ಈ ಹೈಜೀನ್ ಅಂತ ಏನು ಹೇಳ್ತೀವಲ್ಲ ಊಟ ತಿಂಡಿ ಸರಿಯಾಗಿರ್ಬೇಕು ಹೋಗಿ ಬರೋ ವ್ಯವಸ್ಥೆ ಚೆನ್ನಾಗಿರ್ಬೇಕು ಈ ಇತ್ಯಾದಿಗಳನ್ನೆಲ್ಲ ಎಲ್ಲವನ್ನು ಯಾವುದೇ ಹೌದು ಕಾಂಪ್ರಮೈಸ್ ಇಲ್ಲದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಯಾವ್ದ್ರಲ್ಲೂ ಏನು ಕಡಿಮೆ ಬರ್ದಾರೋ ಹಾಗೆ ನೋಡ್ಕೊಳ್ತಾರೆ ನನಗಂತೂ ಮೇನ್ ಥಿಂಗ್ ನಾನು ಅಳಿಯೋದು ಊಟ ತಿಂಡಿನಲ್ಲಿ ಸೊ ಊಟ ತಿಂಡಿ ಅಂತೂ ಇನ್ಕ್ರೆಡಿಬಲಿ ಗುಡ್ ಎಲ್ಲಿ ಹೋದ್ರು ಏನೇ ಮಾಡಿದ್ರು ಅಮೇಝಿಂಗ್ ಪ್ರೊಡಕ್ಷನ್ ಇಷ್ಟವರೆಗೂ ನಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಾಯ್ತು ಇವಾಗ ಯುವರತ್ನ ತಂಡದವರು ನಮ್ಮನ್ನ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರಂತೆ ಇಲ್ಲಿ ಇದಾವೆ ಪ್ರಶ್ನೆಗಳು ಅದನ್ನ ಕೊಡ್ತೀನಿ ಉತ್ತರ ಕೊಡಿ ಹೌದಾ ನೋಡೇ ಬಿಡೋಣ ಓಕೆ ಕಾಲೇಜ್ನಲ್ಲಿ ಸರ್ ಮೇಲೆ ಲವ್ ಆಗಿತ್ತ ಸಂತೋಷ್ ಆನಂದ್ರಾಮ್ ಸರ್ ಹೆಂಗೆ ನನ್ನ ಈ ಕ್ಯಾರೆಕ್ಟರ್ಗೆ
ಪಿಕ್ ಮಾಡಿ ಹಾಕಿದ್ರೋ ಗೊತ್ತಿಲ್ಲ, ಇಲ್ಲಿ ಹೆಂಗ್ ನಾನು ಖಡಕ್ ಆಗಿದ್ದೀನೋ ಈ ಸಿನಿಮಾದಲ್ಲಿ. ಆ ಟೈಮಲ್ಲಿ ಹಂಗೆ ಇದ್ದೆ ಕಡೂಸ್, ಯಾವ ಹುಡುಗರು ನನ್ನ ಹತ್ರನೇ ಬರ್ತಿರ್ಲಿಲ್ಲ. ಯಾಕಂದ್ರೆ ಇವಂತರ ಕೆಲವೊಂದು ನೋಡಿದ್ರೆ ಭಯ ಆಗುತ್ತಲ್ಲ, ಆ ತರದ ಕ್ಯಾರೆಕ್ಟರ್ ನನ್ನ ಚಿಕ್ಕ ವಯಸ್ಸಿಂದ. ಸೊ ನೋ ಲವ್ ಇನ್ಸಿಡೆಂಟ್ ಇನ್ ಮೈ ಲೈಫ್. ನನಗೆ ಮಾಸ್ ಬಂಕ್ ಕತೆ ಹೇಳಿ. ಸೂಪರ್, ವೆರಿ ಗುಡ್. ಹೇಳಿ ಹೇಳಿ. ನಾವೇನ್ ಮಾಡ್ತಾ ಇದ್ವಿ, ಎರಡು ಬ್ಯಾಚ್ ಅಲ್ಲಿ ಬಂಕ್ ಮಾಡ್ತಾ ಇದ್ವಿ, ಆಯ್ತಾ? ಎರಡು ಬ್ಯಾಚ್ ಅಲ್ಲಿ ಬಂಕ್ ಮಾಡ್ತಾ ಇದ್ವಿ ನಾವು. ಎಲ್ಲಾ ಕ್ಲಾಸ್ ಇಡೀ ಖಾಲಿ ಆಗ್ಬಿಟ್ರೆ ಕಂಪ್ಲೇಂಟ್ ಹೋಗುತ್ತೆ ಹಾಗೆ. ಸೊ ಒಂದು 10 ಜನರದ್ದು 15 ಜನರದ್ದು ಒಂದು ಗುಂಪು, ಇವತ್ ನಾವು ಹೋಗ್ತೀವಿ, ನಾಳೆ ನೀವು ಹೋಗ್ತೀವಿ. ಎಲ್ಲ ಹೋಗೋದೇನು, ಮಧ್ಯಾಹ್ನ ಊಟ ಆದ್ಮೇಲೆ ಸಿನಿಮಾಕ್ ಹೋಗ್ತಾ ಇದ್ವಿ, ಆಯ್ತಾ? ಒಂದ್ ದಿವಸ ಹಿಂಗೆ ಮಾತಾಡ್ಕೊಂಡು ನಮ್ ಗ್ಯಾಂಗ್ಗೆ ಬಂಕ್ ಮಾಡೋ ಆಪರ್ಚುನಿಟಿ ಹೋಗಿದ್ದೀವಿ. ಹೋಗಿ ನೋಡ್ತೀವಿ, ಆ ಆಪೋಸಿಟ್ ಗ್ಯಾಂಗ್ ಅವರು ಇದಾರೆ, ನೋಡಿದ ಕ್ಲಾಸ್ ರೂಮ್ ಖಾಲಿ. ಅದಕ್ಕಿಂತ ಜಾಸ್ತಿ ಸಿನಿಮಾ ಥಿಯೇಟರ್ ಅಲ್ಲಿ ಯಾರಿದ್ರು, ಲೆಕ್ಚರರ ನಮ್ಮ ಅಕ್ಕ. ನೋಟ್ ಬುಕ್ ಅಲ್ಲಿ ಬಚ್ಚಿಟ್ಟುಕೊಂಡ ಹೀರೋ ಅಥವಾ ಹೀರೋಯಿನ್ ಫೋಟೋ. ಓಕೆ, ಖಂಡಿತ ಇಟ್ಕೊಂಡಿದ್ದೆ. ನನ್ ಮಗು ಇದ್ದಾಗಿಂದ ಇವತ್ತಿನವರೆಗೂ ನನ್ನ ಫೇವರೇಟ್ ಆಕ್ಟರ್, ನನ್ನ ರೋಲ್ ಮಾಡಲ್ ಅಂದ್ರೆ ಅಣ್ಣವರು. ದಟ್ ಇಸ್ ಅ ಫಸ್ಟ್ ಅಂಡ್ ಲಾಸ್ಟ್. ಇನ್ ಯಾವ್ದು ಕದ್ದು ಮುಚ್ಚಿ ಇಟ್ಕೊಂಡಿರೋದ್ ಏನು ನಡೆದಿಲ್ಲ. ಸೊ ಇಟ್ಸ್ ಆಲ್ ಅಣ್ಣವರು. ಅಪ್ಪಂಗೆ ಸುಳ್ಳು ಹೇಳಿ ಫೀಸ್ ನೆಪದಲ್ಲಿ ಎಕ್ಸ್ಟ್ರಾ ದುಡ್ಡು ಇಸ್ಕೊಂಡಿದ್ದು ಮಾಡಿದೀರಾ? ನಿಜ ಹೇಳಿ. ಇದು ನಿಜ ಹೇಳ್ಬೇಕಂದ್ರೆ ಫೀಸ್ ಹೆಸರಲ್ಲಿ ನಾವು ಎಕ್ಸ್ಟ್ರಾ ತಗೊಳಕ್ ಸಾಧ್ಯನ ಆಗ್ತಾ ಇರ್ಲಿಲ್ಲ, ಯಾಕಂದ್ರೆ ರಿಸೀಪ್ಟ್ ಬಂದ್ಬಿಡೋದು. ಓ ಮೈ ಗಾಡ್, ಕ್ಲಾಸ್ ನಲ್ಲಿ ನಿದ್ರೆ ಮಾಡಿ ಸಿಕ್ಕಾಕೊಂಡ್ ಕತೆ ದಿನ ದಿನ ಸಿಕ್ಕಾಕೋತಾ ಇದೆ. ಅಲ್ಲ, ಬೆಳಿಗ್ಗೆ 4:30 ಎದ್ದು ನಾವು 6 ಕಿಲೋಮೀಟರ್ ಓಡ್ಬೇಕು ಎನ್ ಸಿಸಿ ಗೆ, ಆಯ್ತಾ? ಆಮೇಲೆ 2 hours ಮಾರ್ಚ್ ಫಾಸ್ಟ್ ಪ್ರಾಕ್ಟೀಸ್, ಆಮೇಲೆ 1 hour ಕಲ್ಚರಲ್ ಪ್ರಾಕ್ಟೀಸ್. ನಾನು ಕ್ಲಾಸಿಗೆ ಹೋಗ್ತಾ ಇದ್ದಿದ್ದೆ ಅಟೆಂಡೆನ್ಸ್ ಹೇಳ್ಬಿಟ್ಟು ಮಲ್ಕೊಳಕ್ಕೆ. ನೀವು ರಿಜೆಕ್ಟ್ ಮಾಡಿದ ಒಂದು ಪ್ರಪೋಸಲ್ ಸ್ಟೋರಿ. ಒಂದೇ ಕೇಳಿದ್ರು ಒಂದೇನಂದ್ರೆ ಪ್ರಪೋಸಲ್ ಅಂದ್ರೆ ಏನು ಅಂತ ನಾವು ತಿಳ್ಕೋಬೇಕು. ನಾವು ಹೋಗಿ ನನ್ನ ಮದುವೆ ಆಗ್ತೀಯ ಅಂತ ಕೇಳುವಂತ ಪ್ರಪೋಸಲ್ ಅಂತೂ ಖಂಡಿತ ಕಾಲೇಜ್ ಟೈಮ್ ಅಲ್ಲಿ ಮಾಡಿಲ್ಲ, ಯಾಕಂದ್ರೆ ಸಾಕೋ ತಾಕತ್ತಿಲ್ಲ ಅಂತ ಗೊತ್ತಿತ್ತು, ಹಾಗಾಗಿ ಮಾಡಿರ್ಲಿಲ್ಲ. ಒಂದು ಕಾಪಿ ಚಿಟ್ ಕತೆ ಹೇಳಿ. ನಿಮ್ಗೆ ಗೊತ್ತ ಹೇಳಿದಾಗೆ ನನಗೆ ಇದೆಲ್ಲ ಅಭ್ಯಾಸನೇ ಇಲ್ಲ, ಕಾಪಿ ಮಾಡುವಂತಹ ಬುದ್ಧಿ ಇಲ್ವೇ ಇಲ್ಲೇವ್ರು. ಈಗ ನಮ್ ಸಿನಿಮಾನ ಎಲ್ರು ಬಂದು ಥಿಯೇಟರ್ ನೋಡ್ಬೇಕು, ಯಾಕೆ ನೋಡ್ಬೇಕು? ನನ್ನ ಪ್ರಕಾರ ಯುವರತ್ನ ಅಂದ್ರೆ ಏನು, ಯುವಕರಲ್ಲಿ ರಕ್ತದಂಗೆ ಇರೋನು. ಆದ್ರೆ ಈ ಸಿನಿಮಾ ಯುವರತ್ನ ಯುವಕರಿಗೋಸ್ಕರ, ಯುವಕರು ಹೇಗಿರ್ಬೇಕು, ಯುವಕರು ಯಾಕೆ ಹಾಗಿರ್ಬೇಕು ಅನ್ನೋಂತ ತೋರಿಸುವಂತ ಸಿನಿಮಾ. ಯಂಗ್ಸ್ಟರ್ಸ್ ಪೇರೆಂಟ್ಸ್ ಜೊತೆಯಲ್ಲೇ ಹೋಗಿ ಸಿನಿಮಾ ನೋಡ್ಲೇಬೇಕು, ಪೇರೆಂಟ್ಸು ನೋಡ್ಬೇಕು ಈ ಸಿನಿಮಾಗಳನ್ನ. ಸಿನಿಮಾ ಅನ್ನೋದು ಒಂದು ಅನುಭವ, ಅದು ಮನೇಲಿ ಕೂತು ಸರೌಂಡ್ ಸೌಂಡ್ ಇಟ್ಕೊಂಡು 50-inch ಟಿವಿಯಲ್ಲಿ ನೋಡಿದ್ರೆ ಸಿನಿಮಾ ನೋಡಿದಾಗ ಆಗಲ್ಲ. ಸಿನಿಮಾ ಯಾವತ್ತಿದ್ರು ದೊಡ್ಡ ಪರದೆಯ ಮೇಲೆ ಹಾಲಲ್ಲಿ ನೋಡುವಂತದ್ದು, ಅದರ ಅನುಭವ ಬೇರೆ. ಖಂಡಿತ. ಅದ ಕಾರಣ ಆ ಅನುಭವವನ್ನ ಒಂದು ಒಳ್ಳೆ ತಂಡದೊಟ್ಟಿಗೆ ಒಳ್ಳೆ ಕಥೆ ನೋಡೋದಕ್ಕೋಸ್ಕರ ಬಂದು ನೋಡಿ. ಅದರಲ್ಲೂ ಯುವರತ್ನ ಯಾಕೆ ನಾವು ನೋಡ್ಬೇಕಂತಂದ್ರೆ, ಯುವರತ್ನದಲ್ಲಿ ಎಂಟರ್ಟೈನ್ಮೆಂಟ್ ಇದೆ, ಪವರ್ ಇದೆ, ಪವರ್ ಸ್ಟಾರ್ ಇದಾರೆ. ಸೊ ಆಮೇಲೆ ಒಂದು ಹೇಳ್ತೀನಿ, ನಾನು ಈ ಸಿನಿಮಾದಲ್ಲಿ ಮಾಡಿದ್ದೀನಿ ಅಂತ ನಾನು ಈ ಮಾತು ಹೇಳ್ತಾ ಇಲ್ಲ. ಮಕ್ಕಳು, ಪೇರೆಂಟ್ಸು ಎಲ್ಲರೂ ಹೋಗಿ ನೋಡೋ ಅಂತ ಸಿನಿಮಾ ಇದು. ಮಿಸ್ ಮಾಡಬೇಡಿ, ಥಿಯೇಟರ್ಗೆ ಹೋಗಿ ನೋಡಿ ಪ್ಲೀಸ್. ಯು ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್.